ನ್ಯೂಸ್ ಹೆಡ್ ಕ್ವಾರ್ಟರ್ಸ್ ಗೆ ಸ್ವಾಗತ. ನಾನು ಜಾನ್ವಿ ಕಾರ್ತಿಕ್. ಮೊದಲಿಗೆ ಹೆಡ್ಲೈನ್ಸ್. ವರುಣ ಮೃದಂಗದ ಅಬ್ಬರಕ್ಕೆ ಜರ್ಜರಿತಗೊಂಡ ಜನ. ರಾಜ್ಯದ ಉದ್ದಗಲಕ್ಕೂ ಸಾಲು ಸಾಲು ಅವಾಂತರಗಳು. ನೀರಲ್ಲಿ ಕೊಚ್ಚಿ ಹೋಗಿದ್ದ ಬಾಲಕಿಗಾಗಿ ಮುಂದುವರೆದ ಶೋಧ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ ದಿನಗಣನೆ. ಹರ್ ಘರ್ ತಿರಂಗ ಅಭಿಯಾನದ ಪರಿಕಲ್ಪನೆ ಮೊಳಕೆಯೊಡೆದಿದ್ದೆ ಕರುನಾಡಲ್ಲಿ. ಸಲಹೆ ಬೆನ್ನಲ್ಲೇ ಅಮೃತ ಮಹೋತ್ಸವ ಘೋಷಿಸಿದ್ದ ಮೋದಿ. ಬಿಹಾರದಲ್ಲಿ ಮತ್ತೊಮ್ಮೆ ಮಹಾಘಟಬಂಧನ್ ಸರ್ಕಾರ. ಇಂದು 8ನೇ ಬಾರಿಗೆ ಸಿಎಂ ಗದ್ದುಗೆಗೇರಲಿರುವ ನಿತೀಶ್ ಕುಮಾರ್. ಜೆಡಿಯು ನಿರ್ಧಾರ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಮದುವೆಯಾಗಿ 54 ವರ್ಷದ ಬಳಿಕ ಜನಿಸಿದ ಮಗು. 75 ವರ್ಷಕ್ಕೆ ಅಜ್ಜ ಅಪ್ಪನಾದ. 70ರ ಅಜ್ಜಿ ಈಗ ತಾಯಿ. ರಾಜಸ್ಥಾನದ ಐವಿಎಫ್ ಸೆಂಟರ್ನಲ್ಲಿ ಚಮತ್ಕಾರ. ಕೊನೆಗೂ ಸುಖಾಂತ್ಯ ಕಂಡ ಕೇಸ್ ನಂಬರ್ 166. 9 ವರ್ಷದ ಹಿಂದೆ ಕಳೆದು ಹೋಗಿದ್ದ ಹುಡುಗಿ ಪತ್ತೆ. ಕ್ಯಾಂಪೇನ್ನಿಂದಲೇ ಸಿಕ್ಕಳು. ಅಪಹರಣ ಆಗಿದ್ದ ಪೂಜಾ. First, protection of